ಅದಕ್ಕೆ ನಾನೇನ್ ಮಾಡ್ಲಿ? ಏನಿಲ್ಲ ರೇ, ತುಂಬಾ ಸಿಂಪಲ್. ಐ ಲವ್ ಯು ಅನ್ನೋ ಮೂರ ಪದನ ನೀವ್ ಹಿಂಗೆ ಹಾಕ್ಬಿಟ್ರೆ ನಾನು ಹಂಗೆ ಅನ್ಬೇಡ, ಹಿಂಗೆ ಕಚ್ಚಾಕೊಂಡ್ಬಿಡ್ತೀನಿ. ನೀನ್ ಹಿಂಗೆ ಇಲ್ಲಿಂದ ಹೋಗದೆ ಇದ್ರೆ ಹಿಂದೆ ಬಿದ್ದು ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ ಹಂಗೆ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಏನ ಪೊಲೀಗೆ ಪೊಲೀಸ್ ಎನಿವೇ ದೇವ್ರ ಹತ್ರ ನೀನೇನ್ ಬಿಡ್ಕೊಂಡೆ? ಒಳ್ಳೆ ಗಂಡ ಸಿಗ್ಲಿ ಅಂತ. ನಿನಗ್ ನನಗಿಂತ ಒಳ್ಳೆ ಗಂಡ ಬೇಕಾಗಿರುವ ನನ್ನ ನಿನ್ನ ಕಣ್ಣರಿ ಕಂಡೇನು ಕಣ್ಣು ಮುಚ್ಚಿದರೂ ನೀನೇ. ನೀವು ಮಳೆಯಲ್ಲಿ ಅಂದ್ರೆ ನೆಗಡಿ ಆಗುತ್ತೆ, ನೆಗಡಿ ಆದ್ರೆ ತಲೆನೋವು ಬರುತ್ತೆ, ತಲೆನೋವು ಜಾಸ್ತಿ ಆದ್ರೆ ಜ್ವರ ಬರುತ್ತೆ, ಜ್ವರ ಬಂದ್ರೆ ನಿಮ್ ಹೆಲ್ತ್ ಹಾಳಾಗುತ್ತೆ. ನಿಮ್ ಹೆಲ್ತ್ ಏನೇ? ಹಾಗಾದ್ರೆ ನಾಳೆ ಅವ್ರ ಅಪ್ಪ ಏನಾದ್ರೂ ತೊಂದ್ರೆ ಮಾಡಿದ್ರೆ ನನ್ನನ್ನು ಹಿಂಗೆ ಕರ್ಕೊಂಡು ಹೋಗ್ಬಿಡ್ತೀಯಾ? ಹೇ ಇಲ್ನೋಡು, ನಾನಿಂಗ್ ಜಾಸ್ತಿ ತೊಂದ್ರೆ ಕೊಡಲ್ಲ, ಕಂದ್ರೆ ಒಂದ್ ಸಿಗ್ನಲ್ ಕೊಟ್ರೆ ಸಾಕು, ಪಾರಿ ಮಳೆ ತರ ಹಾರಿ ಬಂದ್ಬಿಡ್ತೀನಿ. ಹೇ ಲೂಸು, ನೋಡಿದ್ರೆ ಯಾರೋ ಡಬ್ಬಾ ನನ್ ಮಗನ್ ಪ್ರೀತಿಸಿದ್ಯಾ? ಏನ್ ಮಾಡೋದು, ನನ್ ಬ್ಯಾಡ್ ಲಕ್. ಅದೇ ನೀನ್ ಪ್ರೀತಿಸಿದ ಹುಡುಗಿ ನೋಡು, ನಿನ್ನೆ ಮದ್ವೆ ಆಗಿ ಮೂರ್ ಮಕ್ಳು ಹೆತ್ತು ಮೂರೊತ್ತು ನಿನ್ ಸೇವೆ ಮಾಡ್ತಿದ್ದಾಳಲ್ಲ. ಒಂದ್ ಪ್ರಶ್ನೆ ಕೇಳ. ಕೇಳು. ಎಲ್ರೂ ಪ್ರೀತಿ ಬಗ್ಗೆನೂ ಇಷ್ಟು ಕನ್ಸನ್ನಿರು, ನೀವು ನಿಮ್ ಪ್ರೀತಿನ ಯಾಕ್ ಬಿಟ್ಕೊಟ್ರಿ? ಆದ್ರೆ ಅವ್ರು ನೋಡೋಕೆ ತುಂಬಾ ಚೆನ್ನಾಗಿದ್ದಾರೆ. ನಿನ್ಗೆ ಗೊತ್ತು? ಸಾರಿ, ಈ ಬುಕ್ ನಲ್ಲಿ ಈ ಫೋಟೋ ಸಿಕ್ತು. ಎಲ್ಲಾನು ಸುಟ್ಟಾಕಿದ್ದೆ, ಇದೊಂದೆಲ್ಲ ಉಳ್ಕೊಂಡಿದೆ. ತಿರ್ಗಾ ಮೇಡಮ್ ಅನ್ನಕ್ ಶುರು ಮಾಡಿದೀರಾ ನೀವು? ಓ, ಅದು ಪ್ರೀತಿ ಹೆಚ್ಚಾದ್ರೆ ಹಂಗೆ. ಅಯ್ಯೋ, ರೇ ನೀವ್ ನನ್ ಮದ್ವೆ ಆಗ್ತೀರಾ? ನೀವು ನನ್ನ ಮದ್ವೆ ಆಗ್ತೀರಾ? ಕಣ್ಣಲ್ ಕಣ್ಣಿಟ್ಟು ಬಂಗಾರದಂಗ್ ನೋಡ್ಕಂತೀನಿ. ಆಗಲ್ಲ ಅಂತ ಮಾತ್ರ ಹೇಳ್ಬಿಡಿ, ನಾನ್ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಆಮೇಲೆ